ಮುಂದೆ ಸರ, ಅದು ಅಮ್ಮನ್ನೇ ಬಳೆ. ಹೆಸರಾಂತ ಉದ್ಯಮಿ ಸತ್ಯರಾಜು ಅವರ ಮಗಳಾದಂತಹ ಶ್ರೀಮತಿ ಶ್ರೀ ಲಕ್ಷ್ಮೀ ದೇವಿಯವರು ಕಳೆದ 3 ವರ್ಷಗಳಿಂದ ಕಾಣೆಯಾಗಿದ್ರು ಅನ್ನೋ ಮಾಹಿತಿ ಇತ್ತು. ಆದರೆ ಇಂದು ಅವರದೇ ಬಂಗಲೆಯ ಲಾನ್ ಏರಿಯಾದಲ್ಲಿ ಇಂದು ಈ ಶವ ಪತ್ತೆಯಾಗಿದೆ. ಆದರೆ ಕಳೆದ 3 ವರ್ಷಗಳಿಂದ ಈ ಶವ ಇಲ್ಲೇ ಇತ್ತ? ಈ ಶವ ಲಕ್ಷ್ಮೀ ದೇವಿಯವ್ರದ್ದೇನಾ? ಇದೆಲ್ಲದರ ಮಾಹಿತಿಗಾಗಿ ನೋಡ್ತಾ ಇರಿ ನಿಗದಿ ನ್ಯೂಸ್. ಕ್ಯಾಮ್ರಾಮನ್ ರಜಾಕ್ ಜೊತೆ ಅರುಣ. ಕ್ರೈಮ್ ಇತಿಹಾಸದಲ್ಲಿ ಕೊಲೆ ಅಂತ ಆದರೆ ಒಂದು ಪ್ರೀತಿಗೆ ಅಥವಾ ದ್ವೇಷಕ್ಕೆ, ಒಂದು ಹೆಣ್ಣಿಗೆ ಅಥವಾ ಹಣಕ್ಕೆ, ಒಂದು ಹೆಸರಿಗೆ ಅಥವಾ ಆಸ್ತಿಗೆ. ಇದೊಂದು ಅಸಾಧಾರಣವಾದ ಕೇಸ್ ಹಲವಾರು ಕಾರಣದಿಂದ. ಮೊದಲನೇದು, ಕೊಲೆಯಾಗಿದ್ದ ಹೆಣ್ಣು 40 ಪ್ರಾಯದ 2 ಮಕ್ಕಳ ತಾಯಿ, 1000 ಕೋಟಿ ಒಡತಿ, ದುಡ್ಡು ಮಾಡಿದ್ಲು, ಹೆಸರು ಮಾಡಿದ್ಲು. ಆದರೆ ಒಂದೇ ಒಂದು ಕೊರಗು ಅವಳನ್ನ ಪದೇ ಪದೇ ಕಾಡ್ತಿತ್ತು. ಅದೇ ಅವಳ ಸಾವು ಕಾರಣ ಆಗಿದ್ದು. ಸವಿತಾ, ಅಳ್ಬೇಡ, ಈ ಥರ ಅಳ್ತಾ ಇದ್ರೆ ನೀನು ಎಲ್ಲಿ ತಳೋಗುತ್ತೆ? ಅಕ್ಕ, ಅದು ಅಮ್ಮನೇ ಅಲ್ವಾ? ಅಕ್ಕ, ಆರ್ನಮೆಂಟ್ಸ್ ಎಲ್ಲ ನೋಡ್ತಿದ್ರೆ ಅಮ್ಮಂದೆ ಅನಿಸ್ತಿದೆ ಕಣೆ. ನೋಡೋಣ, DNA ಟೆಸ್ಟ್ ಮಾಡ್ತೀನಿ ಅಂದಿದ್ದಾರೆ, ಗೊತ್ತಾಗುತ್ತೆ. ಅಮ್ಮ 3 ವರ್ಷದಿಂದ ಕಾಣೆ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಕೊಲೆ ಆಗಿದ್ದಾರಲ್ಲ ಅಕ್ಕ. ನೋಡು, ಅವನ್ ಯಾರೇ ಆಗಿರಲಿ, ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಕೈಲಿ ಅವನು ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ಕತ್ತಲ್ಲಿರೋ ಹಾರದಕ್ಕಿಂತ ಹೆಚ್ಚು ಬ್ಯೂಟಿಫುಲ್ ಏನು ಗೊತ್ತಾ? ನಿನ್ನ ನಗು. ಪರವಾಗಿಲ್ವೇ? ಆದರೆ ಆಸೆಗಳು ಕಮ್ಮಿ ಆಗ್ತಿಲ್ಲ ನನಗೆ. ನನ್ನ ಜೀವನದಲ್ಲಿ ಎಲ್ಲ ಇದೆ, ಆದರೆ ಒಂದು ಆಸೆ ಮಾತ್ರ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನು ಪೂರೈಸಿ ಪ್ಲೀಸ್. ಮತ್ತೆ ಅದೇ ಟಾಪಿಕ್ ಬರ್ತೀಯಲ್ಲ ಶ್ರೀಲಕ್ಷ್ಮಿ. ಯಾಕೆ, ನಿಮ್ಗೆ ಆಸೆ ಆಸಕ್ತಿ ಇಲ್ವಾ? ಹೆಣ್ಣಿನ ಬಗ್ಗೆನೇ ಆಸಕ್ತಿ ಇಲ್ವೋ ಅಥವಾ ಹೆಂಡತಿ ಬಗ್ಗೆ ಮಾತ್ರನಾ? ಈ ಮಾತೇ ನೋಡಿ, ನನಗೆ ಇರಿಟೇಟ್ ಮಾಡೋದು. ದೊಡ್ಡ ಮಗಳು ಸುನೀತಾಗೆ 19 ವರ್ಷ, ಚಿಕ್ಕವಳಿಗೆ 17 ವರ್ಷ, ಈ ಯಾಕೆ ಬೇಕಿದ್ದಲ್ಲ? ಬೇಕು, ಬೇಕೇ ಬೇಕು. ನನಗೆ ಒಂದೇ ಒಂದು ಗಂಡು ಮಗು ಬೇಕು. ಶ್ರೀ, ಅರ್ಥ ಮಾಡ್ಕೋ, ಇದು ಟೈಮು ಅಲ್ಲ, ವಯಸ್ಸು ಅಲ್ಲ. ಐ ಡೋಂಟ್ ಕೇರ್. ನಮ್ಮ ಟೈಮ್ ಬಗ್ಗೆ, ವಯಸ್ಸಿನ ಬಗ್ಗೆ ಬೇರೆಯವ್ರು ಹೇಳೋ ಅಗತ್ಯ ಇಲ್ಲ. ನಮ್ಮ ಮನ್ಸಿಗೆ ಏನು ಅನ್ಸುತ್ತೋ ಅದು ಮುಖ್ಯ. ಈಗಲೂ ಟೈಮ್ ಇದೆ. ಸರಿ, ಪ್ರಯತ್ನ ಮಾಡಿದ್ವಿ ಅನ್ಕೋ, ಮತ್ತೆ ಹೆಣ್ಮಗು ಆದ್ರೆ? ಓ, ಪುತ್ರಾನಂದ ಸ್ವಾಮೀಜಿ, ಕೂತ್ಕೊಳ್ಳಿ. ಇವರೇ ನಮ್ಮ ಶ್ರೀಮತಿ ಶ್ರೀಲಕ್ಷ್ಮಿ ಅಂತ. ನಮಸ್ತೆ. ನಮಸ್ತೆ. ರಾಕೇಶ್ ನಿಮ್ಮ ಬಗ್ಗೆ ಭಾಳ ಹೇಳಿದ್ದಾರೆ, ನಿಮಗೆ ಆಧ್ಯಾತ್ಮ ಆಶ್ರಮ ಅಂದ್ರೆಲ್ಲ ಆಸಕ್ತಿ ಇಲ್ಲ ಅಂತ. ಅದಕ್ಕೆ ನಾನೇ ನಿಮ್ಮನ್ನು ಹುಡ್ಕೊಂಡು ಬಂದ್ಬಿಟ್ಟೆ. ಗುರುಜಿ ಸ್ವಲ್ಪ ತಮಾಷೆ ಸ್ವಭಾವದವರು. ನಿಜ ಅನ್ಕೊಂಬಿಟ್ರ? ಆನಂದ ವಿನೋದ ಸದಾಕಾಲವೂ ಮನಸ್ಸಲ್ಲಿ ತುಂಬಿರಬೇಕು ಅಂತ ಆಸೆ ಪಡೋರು ನಾವು. ಪರವಾಗಿಲ್ವೇ?
ಸ್ವಾಮೀಜಿಗಳಿಗೂ ಆಸೆ ಇರುತ್ತಾ? ಇರಬಾರ್ದ. ಯಾಕೆ ಹಾಕಿ ಹೇಳ್ತಾ ಇದ್ದೀರ? ನಾವು ಮನುಷ್ಯರೇ ತಾನೆ, ಆಸೆಗಳೇ ಇಲ್ಲದೆ ಮನುಷ್ಯನೇ ಇಲ್ಲ. ಆದರೆ ನಮ್ಮ ಪ್ರಯತ್ನ ಸಾಧನೆ ಆಸೆಗಳನ್ನು ದಾಟಿ ಮುಂದಕ್ಕೆ ಹೋಗೋದ್ರಲ್ಲಿ ಇರುತ್ತಷ್ಟೆ. ಎಲ್ಲ ಬಂಧನಗಳಿಂದ ಮುಕ್ತವಾಗೋ ಹಾದಿನಲ್ಲಿ ಇರ್ತೀವಿ. ಹಾಗಂತ ಎಲ್ಲವನ್ನು ತೊರೆಯೋ ಸನ್ಯಾಸ ಮಾರ್ಗದಲ್ಲಲ್ಲ. ನಿನ್ನ ಪ್ರಾಪರ್ಟಿ ಡಿಸ್ಪ್ಯೂಟ್ ಇದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಸಹಾಯ ಮಾಡ್ತೀನಿ ಅಂದರು, ಅದಕ್ಕೆ ಕರ್ಕೊಂಬಂದೆ. ಓ, ಇಂಟ್ರೆಸ್ಟಿಂಗ್. ಮೆಟೀರಿಯಲಿಸ್ಟಿಕ್ ವಿಷಯದಲ್ಲೂ ನಿಮಗೆ ಆಸಕ್ತಿ ಇರೋ ಹಾಗಿದೆ? ಎಲ್ಲ ವಿಷಯಗಳಲ್ಲೂ ಆಸಕ್ತಿ ಇದೆ. ದೇಹಕ್ಕೆ ವಯಸ್ಸಾದರೂ ಮನಸ್ಸಿನಲ್ಲಿ ಯಾವಾಗಲೂ ಯುವಕರಾಗಿರಬೇಕು ಅನ್ನೋದು ನಮ್ಮ ಧ್ಯೇಯ. ಗುರುಜಿ, ನಾಳೆ ನಾನು ಕೆಲಸದ ಮೇಲೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ, ಬರೋಕ್ಕಿನ್ನ ಒಂದು ತಿಂಗಳಾಗ್ಬೋದು. ನೀವು ನಿಶ್ಚಿಂತರಾಗಿ ಹೋಗಿ ಬನ್ನಿ, ನಿಮ್ಮ ಶ್ರೀಮತಿಯವ್ರ ಕೆಲಸ ಮಾಡಿಕೊಡೋದು ನನ್ನ ಜವಾಬ್ದಾರಿ. ತಪ್ಪಿರಲಿಲ್ಲ ಅಪ್ಪ, ನೀವು ಅಂದ್ಕೊಂಡಿದೆ ಒಂದು, ಇಲ್ಲ ಆಗಿದೆ ಇನ್ನೊಂದು. ನಾವು ಅವತ್ತು ನಿಮ್ಮ ಜೊತೆ ಇದ್ವಿ, ಇವತ್ತು ನಿಮ್ಮ ಜೊತೆನೆ ಇದ್ದೀವಿ. ಅಮ್ಮನ ಸಾವಿಗೆ ಕಾರಣ ಆದವನ್ನ ಸುಮ್ಮನೆ ಬಿಡಬಾರ್ದಪ್ಪ. ಆ ವ್ಯಕ್ತಿಗೆ ನಾವೆಲ್ಲ ಸೇರಿ ಶಿಕ್ಷೆ ಕೊಡ್ಸೋಣ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ನಿಮ್ಮ ಪ್ರಾಪರ್ಟಿ ಡಿಸ್ಪ್ಯೂಟ್ ಬಗೆಹರಿಸ್ತೀನಿ ಅಂತ. ಆ ಕೆಲಸ ಮಾಡ್ಕೊಡ್ತೀನಿ ಅಂತ ನಿಮ್ಮ ಯಜಮಾನ್ರಿಗೆ ಮಾತು ಕೊಟ್ಟಿರೋದು. ಹೌದಾ? ಮತ್ತೆ ನನ್ನ ಎಲ್ಲ ಕಷ್ಟಗಳನ್ನೂ ಬಗೆಹರಿಸ್ತೀರಾ ಅಂತ ರಾಕೇಶ್ ನನ್ನ ಹತ್ರ ಹೇಳಿದರು. ಕಷ್ಟನಾ? ಏನು ನಿಮ್ಮ ಕಷ್ಟ? ಸುಮ್ಮನೆ ತಿಳ್ಕೊಳ್ಳೋಕೆ ಕೇಳ್ತಾ ಇದ್ದೀರೋ ಅಥವಾ ಬಗೆಹರಿಸಕ್ಕೋ? ನಿಮಗಿಲ್ಲ ಅನ್ನೋದಕ್ಕೆ ಮನ್ಸು ಬರ್ತಾ ಇಲ್ಲ.
ನಮ್ಮಮ್ಮನ ಬಾಡಿ ಸಿಕ್ಕಿ 48 ಅವರ್ಸ್ ಆಗಿದೆ, ನೀವೇನ್ ಮಾಡ್ತಾ ಇದ್ದೀರಾ? ನೀವು ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನನ್ನ ಕಮಿಷನ್ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಮೀಡಿಯಾ ಮುಂದೆ ಹೋಗ್ಬೇಕಾಗುತ್ತೆ. ಕಾಮ್ ಡೌನ್ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಸುನೀತಾ ಅವರೇ, ಬಾಡಿ ಸಿಕ್ಕದಾಗಿಂದ ನಾವು ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಂಡಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಮೊದಲು ಆ ಬಾಡಿ ನಿಮ್ಮ ತಾಯಿಯವ್ರದ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ನೋಡಿ, ಡಿ ಎನ್ ಎ ಪರೀಕ್ಷೆ ನಡೀತಾ ಇದೆ, ನಿಮ್ಮೆಲ್ಲರೂ ಡಿ ಎನ್ ಎ ಜೊತೆಗೆ ಅದು ಮ್ಯಾಚ್ ಮಾಡಿ ಅದು ನಿಮ್ಮ ತಾಯಿಯವ್ರ ದೇಹನ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಡಿ ಎನ್ ಎ ರಿಪೋರ್ಟು ಈ ಶನಿವಾರ ಬರುತ್ತೆ, ಅದು ಬಂದಮೇಲೆ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ. ನಮಗೂ ಮೇಲಿಂದ ಪ್ರೆಷರ್ ಇದೆ, ನಾವು ಒಂದು ಕ್ಷಣನೂ ಬಿಡದೆ ಕೆಲಸ ಮಾಡ್ತಾ ಇದ್ದೀವಿ. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ಡಿ ಎನ್ ಎ ರಿಪೋರ್ಟ್ ಬಂತು, ಅವತ್ತು ಆ ಬಂಗ್ಲೆಲ್ ಪೊಲೀಸ್ ಎಕ್ಸಿಕ್ಯೂಟ್ ಮಾಡಿದ ಬಾಡಿ ಶ್ರೀಮತಿ ಶ್ರೀ ಲಕ್ಷ್ಮೀ ದೇವಿದು ಅಂತ ಕನ್ಫರ್ಮ್ ಆಯಿತು. ಐಡೆಂಟಿಫಿಕೇಶನ್ ಆದ ಕೂಡಲೇ ಪೊಲೀಸ್ ಇನ್ವೆಸ್ಟಿಗೇಷನ್ ಮೊದಲನೇ ಹಂತ ಈ ಕೊಲೆ ಮೋಟಿವ್ ಹುಡ್ಕೋದಾಗಿತ್ತು. ಆದರೆ ಆ ಮೋಟಿವ್ ಹುಡ್ಕೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದು ಕಡೆ ಪುತ್ರಾನಂದ ಸ್ವಾಮೀಜಿ, ಆ ರೆಪ್ಯೂಟೆಡ್ ಮ್ಯಾನ್, ಶ್ರೀಮತಿ ಲಕ್ಷ್ಮೀ ದೇವಿಯವ್ರನ್ನ ಮದುವೆ ಆದರು, ತುಂಬ ಖುಷಿಯಾಗೋ ಇದ್ರು. ಅವ್ರ ಸಾವಿನ ಸುದ್ದಿ ಕೇಳಿ ಖಿನ್ನತೆಗೆ ಜಾರದ್ರು. ಸೊ ಅವರಲ್ಲಿ ಯಾವುದೇ ರೀತಿ ಮೋಟಿವ್ ಕಾಣಿಸ್ಲಿಲ್ಲ. ಇನ್ನೊಂದು ಕಡೆ ಶ್ರೀ ಲಕ್ಷ್ಮೀ ದೇವಿಯವರ ಮೊದಲನೇ ಗಂಡ ರಾಕೇಶ್, ಶ್ರೀಮತಿ ಲಕ್ಷ್ಮೀ ದೇವಿ ರಾಕೇಶಿಂದ ಡಿವೋರ್ಸ್ ಪಡೆದ್ಮೇಲೆ ಪುತ್ರಾನಂದ ಸ್ವಾಮೀಜಿಯವ್ರನ್ನ ಮದುವೆ ಆಗಿದ್ದು. ಈ ರಾಕೇಶ್ ಪೊಲೀಸ್ ಮೊದಲನೇ ಸಸ್ಪೆಕ್ಟ್ ಲಿಸ್ಟಲ್ಲಿದ್ದರು. ಹಾಗಂತ ಶ್ರೀಮತಿ ಲಕ್ಷ್ಮೀ ದೇವಿಯ ದೊಡ್ಡ ಮಗಳು ಸುನೀತಾ ಲಿಸ್ಟಲ್ಲಿ ಇರಲಿಲ್ಲ ಅಂತ ಅಲ್ಲ, ಈ ಕೇಸ್ ಓಪನ್ ಆಗಿದ್ದೆ ಸುನೀತಾ ಅವರು ಶ್ರೀಮತಿ ಲಕ್ಷ್ಮೀ ದೇವಿಯವರು ಕಾಣೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಾಗ, ಹೀಗೆ ಪೊಲೀಸರು ಎಲ್ಲ ಸಾಧ್ಯತೆಗಳನ್ನು ಹುಡುಕಕ್ಕೆ ಶುರು ಮಾಡಿದ್ರು. ಅವಳನ್ನು ಕಳ್ಕೊಂಡು ನಾನು ಎಷ್ಟು ನೋವು ಪಟ್ಟಿದ್ದೀನಿ, ಈಗಲೂ ಎಷ್ಟು ನೋವು ಪಡ್ತಾ ಇದ್ದೀನಿ ಅನ್ನೋದನ್ನ ನೀವ್ಯಾರು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಮಸ್ಕಾರ ಗುರೂಜಿ. ನಮಸ್ಕಾರ ಗುರೂಜಿ. ಕೆಲವು ವಿಷಯದ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕಾಗಿತ್ತು. ಸ್ಟೇಷನ್ಗೆ ನಿಮ್ಮನ್ನು ಕರೆಸೋದು ಸರಿ ಇರಲ್ಲ ಅಂತ ನಿಮ್ಮ ಮನೆ ಕಡೆ ಹೋಗಿದ್ವಿ, ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯಿತು, ಇಲ್ಲಿಗೆ ಬಂದ್ವಿ. ಇದರಿಂದ ನಿಮಗೆ ತೊಂದರೆ ಆಗಲಿಲ್ಲ ತಾನೇ? ಚೇಚೆ, ಅದ್ರಲ್ಲಿ ತೊಂದರೆ ಏನು ಬಂತು? ನೀವೆಲ್ಲ ಸ್ವಲ್ಪ ಒಳಗಡೆ ಹೋಗ್ತೀರಾ, ಗುರೂಜಿ ಹತ್ರ ಮಾತಾಡಬೇಕು. ಗುರೂಜಿ, ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳ ಕೇಳಬೇಕಾಗಿತ್ತು. ನಮ್ಮ ಮನೆ ಹಿಂಭಾಗದಲ್ಲಿ ಆಕೆ ಶವ ಪತ್ತೆ ಆಗಿದೆ, ಹಾಗಾಗಿ ನಮ್ಮ ಮೇಲೆ ಅನುಮಾನ ಬರೋದು ಸಹಜವೇ. ಚೇಚೆ, ಹಾಗಾಗಿ ಪ್ರಶ್ನೆಗಳು. ತಾವು ಮೂಲತಃ ಮಧ್ಯಪ್ರದೇಶದವರು, ಬೆಂಗಳೂರಿಗೆ ಬಂದು ಏನಿಲ್ಲ ಅಂದರೂ 20 ವರ್ಷ ಆಯಿತು. ಸಾಧಕ ಹೆಸರು ಮಾಡಿರೋರು. ಆದರೆ ಈ ಶ್ರೀಲಕ್ಷ್ಮೀ ದೇವಿಯವರ ಪರಿಚಯ ನಿಮಗೆ ಹೇಗಾಯಿತು? ಶ್ರೀಲಕ್ಷ್ಮಿ ಅವ್ರ ಪ್ರಾಪರ್ಟಿ ಡಿಸ್ಪ್ಯೂಟ್ ಇತ್ತು, ಅದನ್ನ ಸಾಲ್ವ್ ಮಾಡೋದಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ. ರಾಕೇಶ್, ನಮ್ಮ ಪ್ರಾಪರ್ಟಿ ಡಿಸ್ಪ್ಯೂಟ್ ಎಲ್ಲ ಸಾಲ್ವ್ ಆಗಿದೆ, ಸ್ವಾಮೀಜಿನೇ ಎಲ್ಲ ಕಡೆ ಓಡಾಡಿ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಓಕೆ ರಾಕೇಶ್, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಸ್ವಾಮೀಜಿ ತುಂಬ ಥ್ಯಾಂಕ್ಸ್, ಕೋಟ್ಯಂತರ ರೂಪಾಯಿ ಆಸ್ತಿನ ಉಳಿಸ್ಕೊಟ್ಬಿಟ್ರಿ. ಇದರಲ್ಲಿ ನಂದೇನಿದೆ, ಎಲ್ಲ ಭಗವಂತನ ಇಚ್ಛೆ. ಅಯ್ಯೋ ಹಾಗೆ ಹೇಳಬೇಡಿ, ನಿಮ್ಮ ಪ್ರಯತ್ನ ಇಲ್ಲದೆ ಹೋಗಿದ್ದಿದ್ರೆ ಆಸ್ತಿ ಎಲ್ಲ ಕೈ ತಪ್ಪು ಹೋಗ್ತಿತ್ತು. ಸುನೀತಾ, ಸವಿತಾ, ಒಂದು ಗ್ರ್ಯಾಂಡ್ ಪಾರ್ಟಿಗೆ ಅರೇಂಜ್ ಮಾಡಿ. ಐ ಆಮ್ ರಿಯಲಿ ಹ್ಯಾಪಿ, ಐ ಆಮ್ ರಿಯಲಿ ಹ್ಯಾಪಿ. ಬೆಳಗ್ಗೆಯಿಂದ ಫೋನ್ಗೆ ಸಿಗಲ್ಲ, ರಾತ್ರಿ ಮಲಗೋ ಟೈಮಿಗೆ ಮಾಡಿದ್ರು ಏನಾದರೂ ಒಂದು ನೆಪ ಹೇಳ್ತೀರಾ. ಇನ್ನೊಬ್ಬರ ಫೀಲಿಂಗ್ಸ್ ನಿಮಗೆ ಅರ್ಥ ಆಗಲ್ಲಲ್ಲ. ವಾಟ್ ಯು ಆರ್ ಟಾಕಿಂಗ್ ಅಬೌಟ್ ಫೀಲಿಂಗ್ಸ್? ನನ್ನ ಫೀಲಿಂಗ್ಸ್ನ ನೀವು ಯಾವಾಗ ಅರ್ಥ ಮಾಡ್ಕೊಂಡಿದ್ದೀರಾ? ಹೌದು, ಅರ್ಥ ಮಾಡ್ಕೊಂಡಿಲ್ಲ. ಐ ಆಮ್ ಇನ್ಸೆನ್ಸಿಟಿವ್ ಆ್ಯಂಡ್ ಅನ್ರೊಮ್ಯಾಂಟಿಕ್. ನೀವು ಖುಷಿನಾ? ಕಿರ್ಚಬೇಡಿ ರಾಕೇಶ್, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನೀನು ಬೊಗಳ್ತಾ ಹೋಗು, ನಾನು ಕೇಳ್ಕೊತಾ ಹೋಗ್ತೀನಿ. ಹೌ ಡೇರ್ ಯು ಕ್ಯಾನ್ ಟಾಕ್ ಲೈಕ್ ದಿಸ್ ಟು ಮೀ? ನೀವು ನನ್ನನ್ನು ಮದುವೆ ಆಗಿದ್ದೀರಾ, ಕೊಂಡ್ಕೊಂಡಿಲ್ಲ. ನಾನೇ ನಿನ್ನ ಗುಲಾಮ್ ಅಲ್ಲ, ನಿನ್ನ ಹತ್ರ ಕೋಟಿ ಇರ್ಬೋದು, ಅದಕ್ಕೆ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಅನ್ಕೋಬೇಡ. ಇದು ನನ್ನ ಲೈಫು, ಅದು ಹೇಗಿರಬೇಕು ಅಂತ ನನಗೆ ಗೊತ್ತು. ಅಂಡರ್ಸ್ಟ್ಯಾಂಡ್? ನಿಮ್ಮ ಲೈಫು ನಿಮ್ಮ ಇಷ್ಟ ಅಲ್ವಾ? ಇಷ್ಟು ದಿನ ನಾನು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅಂದರೆ ನಾನು ಗಂಡ ಮಕ್ಕಳು ಅಂತ. ನಾನು ನನ್ನ ಲೈಫು ನನ್ನ ಇಷ್ಟ ಅಂತ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ. ನಾನು ನಿಮ್ಮ ನನ್ನ ಭಾವನೆನ
ನೋವನ್ನ ಅರ್ಥ ಮಾಡ್ಕೋತೀರಾ ಅಂತ ಹೇಳಿದ್ದು. ನಿಮ್ಮ ಹತ್ರ ನಾನು ಪ್ರೀತಿ ಭಿಕ್ಷೆ ಕೇಳ್ತಿಲ್ಲ. ಆ ಪ್ರೀತಿನ ನಿಮ್ಗೆ ಕೈಲಿ ಕೊಡೋಕ್ಕಾಗಲ್ಲ ಅಂದರೆ ನಾನೇನು ಕಣ್ಣೀರು ಹಾಕ್ತಾ ಕೂತ್ಕೊಳ್ಳಲ್ಲ. ಆ ಪ್ರೀತಿನ ಇನ್ನೊಬ್ರಲ್ಲಿ ಹುಡುಕ್ತೀನಿ. ಓ ಮೇಡಮ್, ಮಾತಿನ ದಾಟಿ ಬದಲಾಗಿದೆ. ಬೇರೆ ಪ್ರಿಯಕರು ಸಿಕ್ಕಿರಬೇಕು. ಹೌದು, ಸಿಕ್ಕಿದ್ದಾನೆ. ನಾನು ಅವನ ಜೊತೆನೆ ಇರ್ತೀನಿ. ಏನು ಮಾಡ್ತೀಯ? ನಾನು ನಿನ್ನ ಥರ ಬರೀ ಮಾತಾಡಲ್ಲ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಶ್ರೀಲಕ್ಷ್ಮಿನ ಮೊದಲನೇ ಸಲ ಭೇಟಿಯಾದಾಗಲೇ ಪ್ರೀತಿ, ಮದುವೆ ಇದನ್ನೆಲ್ಲ ಆ ದೇವರೇ ಬರೆದಿಟ್ಟಿದ್ದ ಅಂತ ನನಗನ್ನಿಸ್ತು. ಬಹಳ ಬೇಗ ನಮ್ಮಿಬ್ಬರ ಮನಸ್ಸುಗಳು ಬೆರೀತು, ಆತ್ಮಗಳು ಒಂದಾದ. ನನ್ನ ಬಗ್ಗೆ ಅವ್ರಿಗೆ ತುಂಬ ಗೌರವ, ಆದರೆ ಅವ್ರ ನಂಬಿಕೆಗೆ ನಾನು ಎಲ್ಲಿ ದ್ರೋಹ ಮಾಡ್ತಿದ್ದೀನೇನೋ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನು ಆಗಾಗೆ ಕಾಡುತ್ತೆ. ನನಗೂ ಅಷ್ಟೆ. ನನ್ನ ಗಂಡನಿಗೆ ಮಕ್ಕಳಿಗೆ ಈ ವಿಷಯ ಗೊತ್ತಾದರೆ ಏನು ಅನ್ಕೋತಾರೋ ಅನ್ನೋ ಯೋಚನೆ ಕಾಡುತ್ತೆ. ನೀನು ನನ್ನವಳಾಗ್ತೀಯ ಅನ್ನೋದಕ್ಕಿಂತ ದೊಡ್ಡ ಸುಖ ನನಗೆ ಬೇರೆ ಯಾವುದೂ ಇಲ್ಲ ಲಕ್ಷ್ಮಿ. ಖಂಡಿತವಾಗ್ಲೂ ರಾಕೇಶ್ ಅವರೇ, ನೀವು ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಬರಬೇಕಾಗುತ್ತಾ? ಅಪ್ಪ ಯಾಕೆ ಬರಬೇಕು? ಕೆಲವೊಂದು ಪ್ರಶ್ನೆಗಳು ಕೇಳೋದಿದೆ, ಅದಕ್ಕೆ. ಅದನ್ನಿಲ್ಲೇ ಕೇಳ್ಬೋದಲ್ಲ ಸರ್. ಪ್ಲೀಸ್ ಕೋಆಪರೇಟ್ ಮಾಡಿ, ನಡೀರಿ ಬರ್ತೀವಿ. ನೋಡಿ, ಒಂದು ಹೆಣ್ಣು ಗಂಡಿನ ನಡುವೆ ಹೇಗೆ ಪ್ರೀತಿ ಹುಟ್ಟುತ್ತೆ ಅನ್ನೋದು ಅವರ ಪರ್ಸ್ನಲ್ ವಿಚಾರ. ಆದರೆ ನಿಮ್ಮ ಜೊತೆ ಹತ್ತತ್ರ 20 ವರ್ಷ ಸಂಸಾರ ಮಾಡಿದರು ಶ್ರೀಲಕ್ಷ್ಮಿಯವರು. ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳ ತಾಯಿ, ಆ ಮದುವೆ ತಪ್ಪಿಸೋ ಪ್ರಯತ್ನ ನೀವು ಮಾಡಲಿಲ್ವಾ? ಅವರಿಬ್ಬರನ್ನ ರಾತ್ರಿ ಒಟ್ಟಿಗೆ ನೋಡೋ 10 ದಿನ ಮುಂಚೆ ನನಗೂ ಶ್ರೀಲಕ್ಷ್ಮಿಗೂ ದೊಡ್ಡ ಜಗಳ ಆಗಿತ್ತು. ಆ ಥರ ಜಗಳಗಳು ನಮ್ಮಲ್ಲಿ ಕಾಮನ್ ಆಗಿತ್ತು ಸರ್. ಆದರೆ ಫಸ್ಟ್ ಟೈಮ್ ಶ್ರೀಲಕ್ಷ್ಮಿ ಇನ್ಯಾರನ್ನು ಪ್ರೀತಿಸಿದ್ದಾಳೆ ಅಂತ ಸಣ್ಣ ಅನುಮಾನ ನನ್ನ ಮನಸ್ಸಲ್ಲಿ ಕಾಡೋಕ್ಕೆ ಶುರುವಾಯಿತು. ಆದರೆ ನನಗೆ ಕೆಲಸದಲ್ಲಿ ಒಂದು ಪ್ರಮೋಷನ್ ಸಿಕ್ತು. ಆ ಗುಡ್ ನ್ಯೂಸ್ ಹೇಳಿ ಅವಳನ್ನು ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋಗೋಣ ಅನ್ನೋ ಸರ್ಪ್ರೈಸ್ ಹೇಳೋಕ್ಕೆ ಬಂದೆ. ಆವತ್ತು ನನ್ನ ಪಾಲಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ನೋಡು, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ, ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತುಬಿಡೋಣ. ನಂದು ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂತ ಹೇಳು, ಬಿಟ್ಬಿಡ್ತೀನಿ. ಕ್ಷಮೆನ? ನಾನೇ ಕ್ಷಮೆ ಕೇಳಬೇಕು? ಓ, ತಪ್ಪಲ್ವಾ ನೀನು ಮಾಡಿದ್ದು? ವಿ ರೆಸ್ಪೆಕ್ಟ್ ಈಚ್ ಅದರ್, ಒಬ್ಬರನ್ನೊಬ್ಬನ ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಇದನ್ನ ಪ್ರೀತಿ ಅನ್ನಲ್ಲ, ಹಾದ್ರ ಅಂತಾರೆ. ರಾಕೇಶ್, ನಿಮ್ಮ ಜೊತೆ ಇನ್ನೇನು ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಗೆಟ್ ಔಟ್ ಆಫ್ ಮೈ ಹೌಸ್. ಹೋಗು.
ವಿಷಯ? ನಾನು ಡಿವೋರ್ಸ್ ಪೇಪರ್ಸ್ ಕಳಿಸ್ತೀನಿ, ಸೈನ್ ಮಾಡಿ ಕಳಿಸಿ. ಒಪ್ಪಿ ಸೈನ್ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಕೋರ್ಟಲ್ಲಿ ನನ್ನ ಲಾಯರ್ ಮಾತಾಡ್ತಾರೆ. ಸುದ್ದಿ ಬಳಸಿ ಮಾತಾಡೋದಿಲ್ಲ, ನೇರವಾಗಿ ಕೇಳ್ತೀನಿ. ನೀವು ಅಕ್ಕಪ್ಪಕ್ಕೆ ಲಕ್ಷ್ಮೀ ದೇವಿಯವ್ರನ್ನ ಕೊಲೆ ಮಾಡಿದ್ದೀರ. ನಿಮಗೆ ಕೋಪ ಇರೋದು ಹೆಂಡತಿ ಮೇಲೆ ಮಾತ್ರ ಅಲ್ಲ, ಗುರೂಜಿ ಮೇಲೂ ಕೋಪ ಇದೆ. ಸೊ ಒಂದು ಕಲ್ಲಲ್ಲಿ ಎರಡು ಹಕ್ಕಿನ ಒಡೆಯೋ ಪ್ಲ್ಯಾನ್ ಇರಬಹುದಲ್ವಾ? ಸತ್ಯ ಏನಂತ ಅಂದಾಜು ಮಾಡೋಕ್ಕೂ ವಾಸ್ತವದಲ್ಲಿ ಸತ್ಯ ಏನು ಅನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಸರ್, ನಾನು ಭಾರತ ಸರ್ಕಾರದ ಒಬ್ಬ ಡಿಗ್ನಿಫೈಡ್ ಆಫೀಸರ್. ನನ್ನ ಮೇಲೆ ಇಂಥ ಚೀಪ್ ಅಕ್ಯುಸೇಷನ್ಸ್ ಮಾಡಬೇಡಿ. ವಿತ್ ಡ್ಯೂ ರೆಸ್ಪೆಕ್ಟ್, ನಾನು ನಿಮ್ಮ ಮೇಲೆ ಅಲಿಗೇಷನ್ ಹಾಕ್ತಾ ಇಲ್ಲ. ನಾನು ಮಾಡಿಲ್ಲ, ಬೇರೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಪದೇ ಪದೇ ಈ ಥರ ನನಗೆ ತೊಂದರೆ ಕೊಡಬೇಡಿ. ಗುರೂಜಿ, ನಮ್ಮಗಳ ನೋವನ್ನು ದೂರ ಮಾಡಿರೋರು ನೀವು. ನೀವು ಹೀಗಿರಬಾರ್ದು ಗುರೂಜಿ. ನಿಮ್ಮ ಸಂಕಟ ನಮ್ಗೆ ಅರ್ಥ ಆಗುತ್ತೆ ಗುರೂಜಿ. ಹಾಗಿದ್ದನ್ನು ಮರೆತು ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಿ. ಗುರೂಜಿ, ಕ್ಷಮೆ ಇರಲಿ. ಈ ಥರದ ಮಾತುಗಳು ನಿಮ್ಮನ್ನು ಡಿಪ್ರೆಸ್ ಮಾಡ್ತಾ ಹೋಗುತ್ತೆ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಒಂದು ಔಟಿಂಗ್ ಹೋಗಿ ಬರೋಣ. ಒಂದು ಲಕ್ಸುರಿ ಬಸ್ ಬುಕ್ ಮಾಡ್ತೀನಿ, ಊಟಿಗೆ ಹೋಗಿ ಬಂದ್ಬಿಡೋಣ. ನಿಮ್ಮ ಫೇವ್ರೆಟ್ ಜಾಗ ಅದು. ಅದೆಲ್ಲ ಏನು ಬೇಡ ಈಗ. ಊಟಿ ಪ್ಲಾನ್ ಮಾಡೋಕ್ಕೆ 4 ದಿನ ಬೇಕು ಗುರೂಜಿ. ನೀವು ಮೊದಲು ಮನಸ್ಸು ಬದಲಾಯಿಸ್ಬೇಕು. ಡಿನ್ನರ್ಗೆ ಇವತ್ತು ನಮ್ಮ ರಿಸಲ್ಟ್ ಹೋಗೋಣ. ಡಿನ್ನರ್ ಆ್ಯಂಡ್ ಪಾರ್ಟಿ, ಗುಡ್ ಐಡಿಯಾ. ಅದಕ್ಕೆ ಬೇರೆಲ್ಲ ಯಾಕೆ ಹೋಗ್ಬೇಕು ಗುರೂಜಿ? ಮನೆಯಲ್ಲೇ ಮಾಡೋಣ. ಮೇಡಮ್ ಇದ್ದಾಗ ಎಷ್ಟು ಪಾರ್ಟಿ ಮಾಡಿದ್ದೀವಿ ಇಲ್ಲಿ. ಆ ಜಾಗದಲ್ಲೇ ಗ್ರಾನೈಟ್ ಹಾಕ್ಸಿ ಒಂದು ಬೆಂಚ್ ಥರ ಮಾಡಿಸ್ಕೊಡ್ತೀನಿ ಗುರುಗಳು. ಆಗ ಮೇಡಮ್ ನೆನಪು ಹೆಚ್ಚಿಗೆ ಕಾಡಲ್ಲ ನಿಮ್ಮನ್ನು. ತೇನ ವಿನಾ ತೃಣಮಪಿ ನ ಚಲತಿ, ಎಲ್ಲ ದೈವೇಚ್ಛೆ. ಜನವರಿ 15 ಸಂಕ್ರಾಂತಿ ಹಬ್ಬದ ದಿವಸ ಬೆಳಗಿನ ಜಾವ 5:30 ನೀವು ಲಕ್ಷ್ಮೀದೇವಿ ಮನೆಯಿಂದ ಹೊರಗಡೆ ಹೋಗಿದ್ದೀರಿ. ನೀವು ಅಲ್ಲಿಂದ ಹೊರಗೆ ಬಂದಾಗ ಪಕ್ಕದಲ್ಲಿದ್ದ ಹಾಲಿನ ಬೂತ್ ಹುಡುಗ ನಿಮ್ಮನ್ನು ನೋಡಿದ್ದಾನೆ. ಜನವರಿ 14 ನಾವು ಮದುವೆ ಆದ ದಿನ ಅದೇ ನೆನಪಲ್ಲಿ ಕುಡಿತಾ ಕೂತಿದ್ದೆ. ಶ್ರೀಲಕ್ಷ್ಮಿ ಆ ಗುರೂಜಿ ಜೊತೆ ಇರೋದನ್ನು ನೆನೆಸ್ಕೊಂಡ್ರೆ ನನ್ನ ರಕ್ತ ಕುದೀತಾ ಇತ್ತು. ಆವತ್ತು ಮಿತಿ ಮೀರಿ ಕುಡಿದಿದ್ದೆ. ಇವತ್ತು ಅವರಿಗೆ ಒಂದು ಗತಿ ಕಾಣಿಸೋಣ ಅಂತ ರಾತ್ರಿ 11:00 ಅವ್ರ ಮನೆ ಹತ್ರ ಹೋದೆ. ನಾವಿಬ್ರು ಮೊದಲೇ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವಾ? ಹೋಗಲೇ ಬಿಡಿ, ಈಗಲಾದರೂ ಸಿಕ್ಕಿದ್ದೀವಲ್ಲ. ನೀವು ನನಗೆ ಸಿಗದೆ ಹೋಗಿದ್ದಿದ್ರೆ ನನ್ನ ಲೈಫ್ ಇನ್ಕಂಪ್ಲೀಟ್ ಆಗಿಬಿಡ್ತಿತ್ತು. ಆನಂದ್, ನಾನು ಯುಎಸ್ಗೆ ಹೋಗಬೇಕು ಅಂತಿದ್ದೀನಿ. ನೀವು ನನ್ನ ಜೊತೆ ಬರ್ತೀರಲ್ವಾ? ನಿನ್ನ ಜೊತೆ ಎಲ್ಲಿಗೆ ಬೇಕಾದರೂ ಬರ್ತೀನಿ. ಹೌದು, ಏನು ಇದ್ದಕ್ಕಿದ್ದ ಹಾಗೆ ಅಮೇರಿಕಾಗೆ? ನನ್ನ ಹೋಟೆಲಿರೋದು ಗಂಡ್ಮಗುನೇ ಅಂತ ಖಾತ್ರಿ ಮಾಡ್ಕೋಬೇಕು ನಾನು. ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. ಮಗು ಹುಟ್ಟೋ ಸಮಯದಲ್ಲಿ ನಿನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ನಿನ್ನ ಪಕ್ಕದಲ್ಲೇ ನಿಂತಿರ್ತೀನಿ. ಆವತ್ತು ಮೊದಲ ಬಾರಿಗೆ ಅವಳು ತಗೊಂಡು ಹೋಗಿದ್ದಾಳೆ ಅಂತ ಗುರೂಜಿ ಹೇಳಿ 1-3 ಆದ್ಮೇಲೆ ಒಂದು ದಿನ ಅವ್ರ ಮನೆಗೆ ಹೋಗಿದ್ದೆ. ಸುನೀತಾ, ಯಾವಾಗ ಬಂದೆ ಮಗು? ಅದು ಈಗ ಸ್ವಲ್ಪ ಹೊತ್ತಾಯಿತು. ಯಾಕೆ ಮಗಳೇ, ಏನಾಯಿತು? ಯಾಕೋ ಆತಂಕದಲ್ಲಿದೆಯಲ್ಲ. ಅಮ್ಮ ಅಮೇರಿಕಕ್ಕೆ ತಾನೇ ಹೋಗಿರೋದು? ಹೌದು, ಅವಳು ಅಮೇರಿಕಕ್ಕೆ ಹೋಗಿರೋದು. ಯಾಕೆ ಪದೇ ಪದೇ ಇದೇ ಪ್ರಶ್ನೆ ಕೇಳ್ತೀಯಮ್ಮ?
ಮತ್ತೆ ಅಮ್ಮನ ಪಾಸ್ಪೋರ್ಟ್ ಇಲ್ಲೇ ಇದೆ. ಎಲ್ಲಿದೆಯಾ? ಕೊಡಿಲಿ. ಇದು ಎಕ್ಸ್ಪೈರಿ ಆಗಿರೋ ಪಾಸ್ಪೋರ್ಟ್. ಲಕ್ಷ್ಮಿ ಅಮೆರಿಕಾಗೆ ಹೋಗೋಕೆ ಮೊದಲು ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿದೆ, ಹೊಸದು ಮಾಡಿಸ್ಬೇಕು ಅಂತಿದ್ಲು. ಆಗಲಿಗೆ ತಗೊಂಡೋಗಿದ್ದು ಈ ಫೈಲಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ರಾಜು, ಆ ಫೈಲ್ ಕೊಡಮ್ಮ. ಈ ಫೈಲ್ನ ತಗೊಂಡು ಒಳಗಡೆ ಇಡಪ್ಪ. ನಾನು ಅಮ್ಮನ ನೋಡಬೇಕು, ಅಮ್ಮನ ಜೊತೆ ಮಾತಾಡಬೇಕು. ಅಮ್ಮ ಅಮೆರಿಕದಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇರೋದು? ಅವಳು ಯಾರಿಗೂ ಹೇಳಬೇಡಿ ಎಂದಿದ್ಲು. ಆದರೂ ನೀನು ಆತಂಕ ನೋಡಿ ಹೇಳ್ತಾ ಇದ್ದೀನಿ. ರೂಸ್ವೆಲ್ಟ್ ಮೆಟರ್ನಿಟಿ ಹೋಮ್, ಡಾಕ್ಟರ್ ಆನಿ ಅನ್ನೋರು ಅವಳನ್ನು ನೋಡ್ತಾ ಇದ್ದಾರೆ. ನೀವು ನ್ಯೂಯಾರ್ಕಲ್ಲಿರೋ ಹಾಸ್ಪಿಟಲ್ಗೆ ಫೋನ್ ಮಾಡಿಲ್ವಾ? ಮಾಡಿದ್ದೆ, ಬಟ್ ಅಲ್ಲಿ ಆ ಹೆಸರಿನ ಪ್ರೆಗ್ನೆಂಟ್ ಲೇಡಿ ಯಾರೂ ಬರ್ತಾ ಇಲ್ಲ ಅಂತ ಹೇಳಿದ್ರು. ಎನಿವೆ, ನಿಮ್ಮ ಮಾಹಿತಿಗೆ ಥ್ಯಾಂಕ್ಸ್. ನೀವಿನ್ನು ಹೊರಡೆ. ಸಂತೋಷ್, ಆ ಗುರುಜಿ ಪರಮಾಪ್ತ ಇದ್ದಾನಲ್ಲ, ಅವನ ಹೆಸರೇನು? ರಾಜು ಅಂತ ಸರ್. ಅವನ್ನ ಎತ್ತಾಕೊಂಡು ಬನ್ನಿ. ನಿಮ್ಮ ವಿಷಯ ಗೊತ್ತಮ್ಮಕ್ಕ, ನಾವು ಕೆಫಿನ್ ಸಪ್ಲೈ ಮಾಡಿದ್ವಲ್ಲ, ಆಮೇಲೆ ಮರ್ಡರ್ ಆಗಿರೋದು. ಏನು ಹೇಳ್ತಾ ಇದ್ದೀಯಾ, ಏನು ಸಪ್ಲೈ ಮಾಡಿದ್ದು? 3 ಇಯರ್ಸ್ ಪಿನ್ನಾಡಿ ಮಚ್ಚಿ ಕಾಫಿನ್ ಬೇಕು ಅಂತ ಒಬ್ಬ ಫೋನ್ ಮಾಡಿದ್ನಲ್ಲ, ಆಮೇಲೆ ಒಂದು ದಿವಸ ರಾತ್ರಿ 10:30 ಫೋನ್ ಮಾಡಿಬಿಟ್ಟು ಇವಾಗೆ ಬೇಕು ಅಂತ ಫೋನ್ ಮಾಡಿದ್ದ. ರಿಚ್ಮೆಂಡ್ ರೋಡ್ ಬಂಗ್ಲೆದ? ಆಮ, ಆ ಶಿವ ಹೇಳ್ತಾ ಇದ್ದ 3 ವರ್ಷದ ಪಿನ್ನಾಡಿ ಮರ್ಡರ್ ಮಾಡಿ ಕಾಫಿನ್ ಇದೆಲ್ಲ ಕಾಫಿನ ಒಳಗೆ ಹಾಕಿ ಊದ್ ಹಾಕ್ಬಿಟ್ಟಿದ್ರಂತೆ. ನನ್ನ ಯಾಕೆ ಕರ್ಕೊ ಬಂದಿದ್ದೀರಾ ಸರ್? ನಾನೇನು ಮಾಡಿದೆ? ನೀನು ಡೈರೆಕ್ಟಾಗಿ ಮಾಡಿಲ್ಲದೆ ಇರಬಹುದು, ಆದರೆ ಈ ಕೇಸಲ್ಲಿ ನೀನು ಇನ್ವಾಲ್ವ್ ಆಗಿದೆಯಾ ಅನ್ನೋ ಅನುಮಾನ ನಮಗಿದೆ. ಯಾವುದರಲ್ಲಿ ಸರ್? ಲಕ್ಷ್ಮೀ ದೇವರ ಕೊಲೆಯಲ್ಲಿ. ಅದು ಗುರುಜಿ ನಮಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಾರ ಮುಂಚೆನೆ ರಜಾ ಕೊಟ್ಟಿದ್ರು. ನಮಗೆಲ್ಲ ಅಂದರೆ? ನನಗೆ, ಕುಕ್ಕು ಚೆನ್ನಮ್ಮಂಗೆ, ವಾಚ್ಮನ್ ಗಂಗಪ್ಪನಿಗೆ. ನಾವು ರಜಾ ಮುಗಿಸ್ಕೊಂಡು ಬರೋದರಲ್ಲಿ ಲಕ್ಷ್ಮಿ ಇರಲಿಲ್ಲ, ಅಮ್ಮನವರು ಅಮೆರಿಕಾಗೆ ಹೋಗಾಗಿದ್ದು. ಅವರಿಬ್ಬರ ಮಧ್ಯೆ ಜಗಳ ಕಿತ್ತಾಟ ಏನಾದರೂ? ಗಂಡ ಹೆಂಡತಿ ವಿಷಯ ನಮ್ಗೆಂಗೆ ಗೊತ್ತಾಗುತ್ತೆ ಸರ್? ಇವನ್ನ ಆಚೆ ಕಳಿಸ್ಬಿಟ್ರೆ. ಸರಿ ಸರ್, ಇಲ್ಲೇ ಕೂರಿಸಿರಿ. ಹಲೋ. ಹಲೋ ಸರ್, ನಾನು ಸುನೀತಾ ಮಾತಾಡ್ತಾ ಇರೋದು. ವೆರಿ ಗುಡ್, ನೋಡಿ ನೀವು ಅಲ್ಲೇ ಇರಿ, ನಮ್ಮ ಕಾನ್ಸ್ಟೇಬಲ್ನ ಕಳ್ಸ್ಕೊಡ್ತೀನಿ. ಸರ್ ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ, ಆ ಕಾಫಿನ ತರಿಸ್ಕೊಂಡವ್ರು ಯಾರು ಅಂತ ನೋಡಿದ್ರೆ ಗುರ್ತಿಡಿತೀರಲ್ವಾ? ಹ್ಞೂ ಮೇಡಮ್, ಗುರ್ತಿಸ್ತೀನಿ. ಸರ್, ಸಿಂಬು ಮತ್ತು ಜಾನ್ವಿರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಿಕೊಂಡೆ, ಇಬ್ಬರು ಮೂಲತಃ ತಮಿಳುನಾಡಿನವರು. ನಾನು ಈಗಲೇ ಕಮಿಷನ್ ಹತ್ರ ಹೋಗಿ ಮ್ಯಾಜಿಸ್ಟ್ರೇಟ್ರ ಮುಖಾಂತರ ಹೊಸ ಎವಿಡೆನ್ಸ್ಗೆ ಪರ್ಮಿಷನ್ ತೊಗೊಂಡು ಬರ್ತೀನಿ. ಓಕೆ, ಸರಿ ಸರ್. ಒಂದು ಚಿಕ್ಕ ಜಗಳ ಆಗಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದಕ್ಕೆ ನನ್ನನ್ನು ಇಲ್ಲಿವರೆಗೂ ಕರೆಸಿ ಒಬ್ಬ ಕಳ್ಳನ ಥರ ಟ್ರೀಟ್ ಮಾಡ್ತಾ ಇದ್ದೀರಲ್ಲ ಇನ್ಸ್ಪೆಕ್ಟರ್. ಯಾವ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಲ್ಲ ಹೇಳಿ ಗುರುಜಿ? ಜಗಳ ಆಗುತ್ತೆ ನಿಜ, ಆದರೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದಿಲ್ಲ. ಬಟ್ ನಿಮ್ಮ ವಿಚಾರದಲ್ಲಿ ಹೋಯ್ತು, ಯಾಕೆಂದರೆ ಶ್ರೀ ಲಕ್ಷ್ಮೀದೇವಿ ತನ್ನ ಮಗಳು ಸುನೀತಾಗೆ ಎಜುಕೇಷನ್ಗೆ ಸ್ಪಾನ್ಸರ್ ಮಾಡೋದು ನಿಮ್ಗೆ ಇಷ್ಟ ಇರಲಿಲ್ಲ. ಈ ವಿಷಯಕ್ಕೆ ಜಗಳ ಶುರುವಾಗಿ ನೀವು ಆಸ್ತಿಗೋಸ್ಕರನೇ ಲಕ್ಷ್ಮೀದೇವಿಯವರನ್ನ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಅವ್ರಿಗೆ ಅನಿಸೋದಕ್ಕೆ ಶುರುವಾಯಿತು. ದೌರ್ಜನ್ಯ ಸಹಿಸೋ ಮಹಿಳೆ ಅಲ್ಲ ಆಕೆ. ನೀವು ಉಪಾಯದಲ್ಲಿ ಪವರ್ ಆಫ್ ಅಟಾರ್ನಿ ಮಾಡಿಸ್ಕೊಂಡಿದ್ದು ನಿಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ ನಿಮಗೆ ಭಯ ಶುರುವಾಯಿತು. ಗುರುಜಿ, ಲಕ್ಷ್ಮೀದೇವಿ ನಿಮ್ಮನ್ನು ಒದ್ದು ಮನೆಯಿಂದ ಹೊರಗಾಕೋದಕ್ಕೆ ಮುಂಚೆ ನೀವು ಮಸಾಲ ಟೀಯಲ್ಲಿ ಟ್ಯಾಬ್ಲೆಟ್ ಹಾಕಿ ಅವ್ರನ್ನ ಸಾಯಿಸಿದ್ದೀರಾ, ಆಮೇಲೆ ಕಾಫಿನೊಳಗಡೆ ಮುಚ್ಚಿ ಸಮಾಧಿ ಮಾಡಿದ್ದೀರಾ. ಇನ್ಸ್ಪೆಕ್ಟರ್, ಕಾನೂನು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು, ಈ ಥರ ಕತೆಗಳಿಂದ ಏನು ಸಾಬೀತು ಮಾಡೋಕ್ಕಾಗಲ್ಲ. ಏನಿದೆಲ್ಲ ಇನ್ಸ್ಪೆಕ್ಟರ್? ಹಾಕೊಳ್ಳಿ. ಅಲ್ಲ.
ನೀವು ಈ ಗೆಟಪಲ್ಲಿ ಡೆಲಿವರಿ ತಗೊಂಡ್ರಲ್ಲ ಅವರೇ ಅವರು. ಇನ್ಸ್ಪೆಕ್ಟರ್, ಇವ್ರನ್ನೆಲ್ಲ ಸ್ವಲ್ಪ ಹೊರಗಡೆ ಕಳಿಸಿ, ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಕರ್ಕೊಂಡು ಹೋಗ್ರಿ. ಇನ್ಸ್ಪೆಕ್ಟರ್, ಇದು ಯಾವುದನ್ನು ನೀವು ಕೋರ್ಟಲ್ಲಿ ಸಾಬೀತು ಮಾಡೋಕ್ಕಾಗಲ್ಲ. ಅದು ಆಮೇಲಿನ ಮಾತು. ಶ್ರೀ ಲಕ್ಷ್ಮೀದೇವಿ ಅವ್ರನ್ನ ಕೊಲೆ ಮಾಡಿದ್ದು ನೀವೇನಾ ಅದನ್ನು ಹೇಳಿ. ಹೌದು, ನಾನೇ ಅವಳನ್ನು ಕೊಂದಿದ್ದು, ಇಲ್ಲಾಂದರೆ ಅವಳು ನನ್ನನ್ನು ಮುಳುಗಿಸಿರೋಳು. ಅವಳ ಆಸ್ತಿ ಮೇಲೆ ಕಣ್ಣು ಹಾಕೆ ಅವಳನ್ನು ಮದುವೆ ಆಗೋ ಮಟ್ಟಕ್ಕೆ ಹೋಗಿತ್ತು. ಆದರೆ ಅವಳು ನನ್ನ ಪ್ಲ್ಯಾನ್ ಮೇಲೆಲ್ಲ ಮಣ್ಣು ಹಾಕೋದಕ್ಕೆ ನಿಂತ್ಕೊಂಡು, ಅದಕ್ಕೆ ನಾನು ಅವಳ ಮೇಲೆ ಮಣ್ಣು ಹಾಕಿದೆ. ಈಗ ಆಸ್ತಿ ಎಲ್ಲ ನನಗೆ ಸೇರಿದ್ದು. ಎಷ್ಟು ದುಡ್ಡು ಬೇಕೇಳಿ? ನೀವಿಬ್ರು ಜೀವನದಲ್ಲೇ ನೋಡಿರಲ್ಲ ಅಷ್ಟು. ಅಷ್ಟು ದುಡ್ಡು ಕೊಡ್ತೀನಿ, ಬಿದ್ದಾಕಿ ಈ ಕೇಸ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಏಯ್, ನೀನು ಇಷ್ಟೊತ್ತವರೆಗೂ ಮಾಡಿದ ಪ್ರವಚನ ರೆಕಾರ್ಡ್ ಆಗಿದೆ, ಸತ್ಯ ಏನು ಅಂತ ಬಗಳು. ಇಲ್ಲಾಂದ್ರೆ ಒಂದೊಂದು ಪಾಠ ಬೇರೆ ಆಗುತ್ತೆ, ಹಂಗ ಬಳಸ್ತೀನಿ ಹೇಳ. ಶ್ರೀಲಕ್ಷ್ಮಿ, ನೀನು ಈ ಕೋಪ ಮಾಡ್ಕೊಂಡಿದ್ದನ್ನ ಕಿರ್ಚಾಡಿದ್ದನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಆದ್ರೆ ಒಂದು ವಾರದಿಂದ ಪ್ರತಿದಿನ ಇದೇ ನಡೀತಾ ಇದೆ. ಯಾಕೆ ಅಂದ್ರೆ ಒಂದು ವಾರದಿಂದ ನಿಮ್ ಬಿಹೇವಿಯರ್ ಚೇಂಜ್ ಆಗಿದೆ, ಅದು ಪವರ್ ಆಫ್ ಅಟಾರ್ನಿ ನಿಮ್ ಹೆಸರು ಮಾಡಿದ್ಮೇಲೆ. ಶ್ರೀಲಕ್ಷ್ಮಿ, ನನ್ನ ಪ್ರೀತಿಗೆ ಕಾಳಜಿಗೆ ಬೇರೆ ಬಣ್ಣ ಬಳಿಬೇಡ ನೀನು. ನಾನ್ ಬಣ್ಣ ಬಳಿತಾ ಇಲ್ಲ, ನಿಮ್ ನಿಜವಾದ ಬಣ್ಣ ಬಯಲಾಗಿದೆ ಅಷ್ಟೇ. ಇಷ್ಟು ದಿನ ನನ್ನನ್ನು ಪುಸ್ಲಾಯಿಸಿದ್ದು, ಓವರ್ ರೊಮ್ಯಾಂಟಿಕ್ ಆಗಿ ಆಡಿದ್ದು, ನನ್ನ ಸಂತೋಷಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಎಂದಿದ್ದು ನನ್ನ ಆಸ್ತಿಗೋಸ್ಕರ ಅಲ್ಲ. ಶ್ರೀಲಕ್ಷ್ಮಿ, ಈ ರೀತಿ ಪ್ರೀತಿ ಮಾಡಿ ನನ್ನನ್ನು ಮರಳು ಮಾಡ್ಬೋದು ಅಂತ ನೀವು ಅನ್ಕೊಂಡಿದ್ರೆ ಯುವರ್ ರಾಂಗ್. ಶ್ರೀಲಕ್ಷ್ಮಿ, ಯಾಕೆ ಇವತ್ತು ಇಷ್ಟೊಂದು ಬಿಗು ಆಗ್ತಾ ಇದೆಯಾ? ಸುನೀತಾ ಗಿಶು ಮಾಡಿದ ಚೆಕ್ನ ಪಾಸ್ ಮಾಡಬೇಡಿ ಅಂತ ನೀವು ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡಿ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನೀವ್ಯಾರ ನಂದುಣ್ಣ ಕೊಡಬೇಡಿ ಅಂತ ಹೇಳೋದಕ್ಕೆ, ಅವಳು ನನ್ನ ಮಗಳು, ಹೈಯರ್ ಎಜುಕೇಷನ್ಗೆ ಅವಳು ಫಾರಿನ್ಗೆ ಹೋಗ್ತಿದ್ದಾಳೆ. ನನ್ನ ಮಗಳು ಅಂದಮೇಲೆ ಅವಳು ರಾಯಲ್ ಆಗಿ ಬದುಕಬೇಕು, ಅವಳು ರಾಯಲ್ ಆಗಿರ್ಬೇಕು. ಮುಂಚೆನೇ ನಾನು ನಿಮ್ಗೆ ಹೇಳಿದ್ದೆ, ನಾನು ಹೆಂಡತಿಯಾಗಿರ್ತೀನಿ ಹೊರತು ಗುಲಾಮ್ಳಾಗಲ್ಲ ಅಂತ. ರಾಕೇಶ್ ಡಿವೋರ್ಸ್ ಕೊಟ್ಟು ನಿಮ್ಮನ್ನು ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ ನಾನು. ನಾನು ಅಮೆರಿಕಾಗೆ ಹೋದರೆ ಬರೋದು ಒಂದು ವರ್ಷ ಆಗುತ್ತೆ ಅಂತಾನೆ ಪವರ್ ಆಫ್ ಅಟಾರ್ನಿ ನಿಮ್ಮ ಹೆಸ್ರಿಗೆ ಮಾಡಿದ್ದು, ತಿಳ್ಕೊಳ್ಳಿ. ನಿಮಗೆ ಕಣ್ಣಿರೋದು ನನ್ನ ದುಡ್ಡು ಮೇಲೆ, ನನ್ನ ಮೇಲೆಲ್ಲ. ನಾಳೆ ಅದನ್ನು ಬದಲಾಯಿಸ್ತೀನಿ. ನಾನು ಈಗ ವಾಪಸ್ ಹೋಗ್ತೀನಿ ಅಂದರು ನನ್ನ ಗಂಡ ಮಕ್ಕಳು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ, ತಿಳ್ಕೊಳ್ಳಿ. ಲಕ್ಷ್ಮಿ, ತಪ್ಪು ತಿಳುವಳಿಕೆಲಿ ನೀನೇನೇನೋ ಮಾತಾಡ್ತಾ ಇದೀಯ. ನಿನ್ನ ವೀಸಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ನ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಅದಕ್ಕೆ ಆ ಚೆಕ್ನ ಈಗಲೇ ಪಾಸ್ ಮಾಡಬೇಡಿ ಅಂತ ಹೇಳಿದೆ ಅಷ್ಟೆ. ನಿನ್ನ ಮಗಳು ನನಗೂ ಮಗಳೇ ಅಲ್ವಾ, ನೀನು ಅವಳಿಗೆ ದುಡ್ಡು ಕೊಟ್ಟರೆ ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ? ಲಕ್ಷ್ಮಿ, ನೀನೇನೇನೋ ಯೋಚನೆ ಮಾಡಿ ಸ್ಟ್ರೆಸ್ ಮಾಡ್ಕೋಬೇಡ. ನಿನ್ನ ಹೊಟ್ಟೆಯಲ್ಲಿ ನಮ್ಮ ಗಂಡು ಮಗು ಬೆಳೀತಾ ಇದೆ, ನಿನ್ಗೆ ಎಷ್ಟೋ ವರ್ಷಗಳ ಕನಸು ನನಸಾಗ್ತಾ ಇದೆ. ನಿನ್ನ ಸುಂದರವಾದ ಕನಸನ್ನ ನೀನೇ ಹಾಳು ಮಾಡ್ಕೋಬೇಡ. ನೀನು ರಿಲ್ಯಾಕ್ಸ್ ಮಾಡು, ನಿನ್ಗೆ ಇಷ್ಟವಾಗಿರೋ ಮಸಾಲ ಟೀನ ನಾನೇ ನನ್ನ ಕೈಯಾರ ಮಾಡ್ಕೊಂಬರ್ತೀವಿ. ನೀನು ರೆಸ್ಟ್ ತಗೋ, ಹೋಗು. ಏನ್ ಮಾಡ್ಬೋದು ಅವನು? ಏನ್ ತಾಯಿ ಆಗ್ತಾ ಇದೆಯಲ್ಲ, ಹಾಗಾಗಿ ಆ ಹಾರ್ಮೋನ್ಗಳು ನಿನ್ನನ್ನು ಹೀಗೆ ರೆಸ್ಟ್ಲೆಸ್ ಆಗಿ ಮಾಡ್ತಾ ಇದೆ. ನನಗನ್ಸುತ್ತೆ ಈ ಸ್ಥಿತಿನಲ್ಲಿ ನೀನೊಬ್ಳೆ ಅಮೆರಿಕಾಗೆ ಹೋಗೋದು ಬೇಡ, ನಾನು ನಿನ್ನ ಜೊತೆ ಬರ್ತೀನಿ. ಸೀರಿಯಸ್ಲಿ? ನಿಜವಾಗ್ಲು? ಮೊದಲು ನೀನು ಈ ಟೀ ಕುಡಿ, ಮನ್ಸಿಗೆ ಸ್ವಲ್ಪ ಹಿತವಾಗಿರುತ್ತೆ. ತಗೋ. ಚೆನ್ನಾಗಿದೆ. ಕುಡಿ.
ಇಷ್ಟು ಸಾಕ್ಷಿ ಸಾಕು ನಿನ್ನ ಜೀವನ ಪೂರ್ತಿ ಜೈಲಲ್ಲಿ ಕೊಳೆ ಹಾಗೆ ಮಾಡೋದಕ್ಕೆ. ಗೋಮುಖ ವ್ಯಾಘ್ರ ಅಂತ ಒಂದು ಮಾತಿದೆ, ಅದಕ್ಕೆ ಈ ಕೇಸ್ಗಿಂತ ಒಳ್ಳೆ ಉದಾಹರಣೆ ಇಲ್ಲ ಅಂತ ಅನ್ಕೋತೀನಿ. ಒಬ್ಬ ಸ್ವಾಮೀಜಿ ಅಂದಾಗ ಅವ್ರು ಪರಮ ಪೂಜ್ಯರು, ಸಾಧು ಸ್ವಭಾವದವರು, ಲೋಕ ಕಲ್ಯಾಣ ಬಯಸೋರು ಅನ್ನೋ ಭಾವನೆ ಹುಟ್ಟೋದು ಸಹಜ. ಅವರ ಈ ಸಾಧು ಮುಖಡದ ಹಿಂದೆ ಇಂಥ ಒಬ್ಬ ಕ್ರೂರಿದನಂತ ಕಂಡುಹಿಡಿಯೋದಕ್ಕೆ ಪೊಲೀಸರಿಗೆ 3 ವರ್ಷ ಬೇಕಾಯಿತು. ಶ್ರೀಮತಿ ಲಕ್ಷ್ಮೀದೇವಿಯವರು ತನ್ನ ಸರ್ವಸ್ವವನ್ನು ದಾರಿ ಹಿರಿಯಕ್ಕೆ ಹೊರಟು ನಿಂತಿದ್ರು, ಆದರೆ ಅವರು ಜೀವಂತವಾಗಿದ್ದಾಗಲೇ ಮಣ್ಣಾದರು. ಇಂಥ ಕೆಲಸ ಒಬ್ಬ ಸ್ವಾಮೀಜಿ ಮಾಡಿದ್ದಾರೆ ಅಂದರೆ ನಂಬಕ್ಕೆ ಕಷ್ಟ ಆಗುತ್ತೆ. ಆದರೂ ಅದೇ ಸತ್ಯ, ಇಂಥ ವಿಕೃತ ಮನಸ್ಸುಗಳು ಕಡಿಮೆ ಆಗಬೇಕು, ಅಂಥವ್ರ ಜೊತೆ ಸ್ನೇಹ ಸಂಬಂಧ ಬೆಳೆಸೋ ವಿವೇಚನೆ ಹೆಚ್ಚಾಗಬೇಕು ಅನ್ನೋದೇ ನಮ್ಮ ಆಶಯ. ಜೈ ಹಿಂದ್, ಜೈ ಕರ್ನಾಟಕ.